ಅಂಗಡಿಯಿಂದ ಹೊರಗಡೆ ಬಂದಾಗ 4 ಗಂಟೆ 10 ಗಂಟೆ ಸಿಕ್ಕ ನನಗೆ ಕರೆ ಬಂತು. ಸ್ತ್ರೀ ಬೆಳಗಿಂದ ಇದು ಬರ್ತಾ ಇದೆ, ಏನು ನೋಡಕ್ಕೆ ಫೋನ್ ರಿಸೀವ್ ಮಾಡಿದೆ. ನನಗೆ ಫೋನ್ ರಿಸೀವ್ ಮಾಡಿದ ತಕ್ಷಣ, ಏಯ್ ಬಳಿ ಮಗನೇ ಅಂತ, ಏನು ಅಂತದ್ದು ಯಾರು ನೀನು ಅಂತಂದೆ. ಏಯ್ ನನ್ನ ಮಗನೇ, ಇಜ ಬಗ್ಗೆ ಮಾತಾಡ್ತೀಯಾ, ಅಲ್ಲಾಲ್ ಬಗ್ಗೆ ಮಾತಾಡ್ತೀಯಾ, ಮತ್ತು ಇದು ಮದ್ರಾಸ ಬಗ್ಗೆ ಮಾತಾಡ್ತೀಯಾ, ಮುಸಲ್ಮಾನರು ಬೈತೀಯಾ, ವಿರೋಧ ಮಾಡ್ತೀಯಾ ಅಂತ ಹೇಳಿದೆ. ನಾನು ಹೇಳಿದೆ, ನನಗೂ ಸಿಟ್ಟು ಬಂತು. ನೀನು ಯಾರು ಅಂತಂದೆ. ಏಯ್ ನಾನು ಯಾರಾದ್ರೂ, ನಾವು ಎಲ್ಲಿಂದ ಮಾತಾಡ್ತೀವಿ, ಎಲ್ಲಿಂದ ಮಾತಾಡ್ತೀನಿ ನೀನು ಮಕ್ಕಳು ಅಂತ. ನನ್ನ ಮಗನಿಗೆ ನಿನ್ನ ಕೊಚ್ಚಿ ಇನ್ನೊಂದು 3 ಲಕ್ಷ ಅಂತ, ನಿನಗೆ ಕೊಚ್ಚಿ ಹಾಕ್ತೀನಿ ಇನ್ನೊಂದು 3 ಲಕ್ಷ ನಿನಗೆ. ನಿನ್ನ ಆ ರೀತಿ ಕೆಟ್ಟ ಕೆಟ್ಟ ಶಬ್ದ ಬೈದ ನನ್ನ ಮಗನಿಗೆ, ನಿನ್ನ ಮಗನಾಗೆ ನಾನು ಹೇಳಿದೆ, ಕೋಳಿ ಮಗನೇ ಸರಿಯಾಗಿ ಮಾತಾಡು, ನೀನು ಯಾವನೇ ನೀನು ಅಂತ ನಾನು ಮಾತಾಡಿದೆ. ನನಗೆ ಆಡಿಯೋ ಮಾಡಕ್ಕೆ ನಮ್ಮ ಮುಖಂಡರು ಜೊತೆಗಿದ್ದು ಅವರು ಹೊರಗಡೆ ಬಂದು ವೆಹಿಕಲ್ ಗಾಡಿಯಲ್ಲಿ ಕೂತಾಗ ನನ್ನ ಮೊಬೈಲ್ ಸ್ಪೀಕರ್ ಆನ್ ಮಾಡಿದ್ವಿ. ಆನ್ ಮಾಡಿ ನಮ್ಮ ಯುವ ಮಿತ್ರರು ಅದನ್ನು ಆಡಿಯೋ ಮಾಡಿದ್ದಾರೆ, ಆಡಿಯೋ ಮಾಡಿದ್ದಾರೆ. ಗೊತ್ತಿ ನನ್ನ ಮೊಬೈಲ್ನಲ್ಲೂ ಆಡಿಯೋನ ಇದು ಮಾಡಿದ್ರು. ಮಾತಾಡ್ದೆ ಮಾತಾಡ್ದೆ ನೇರ ಹೋಗಿ ನಾನು ಬಂದು ಇಲ್ಲಿ ಬಂದೆ. ಸ್ಟೇಷನ್ಗೆ ಬಂದರು ಮಾತಾಡ್ದೆ, ಪೊಲೀಸ್ನವ್ರು ಕೇಳಿಸಿದ್ರೆ ಮಾತಾಡ್ತಾನೆ ಇದ್ದೆ. ನಾನು ಫೋನ್ ಕಟ್ ಮಾಡಿದೆ, ಇಡೋ ಫೋನ್ ಅಂತ ಹೇಳಿದೆ, ಕಟ್ ಮಾಡಿದೆ. ನೀನು ಮಾಡ್ತೀನಿ, ನೀನು ಮುಗಿಸ್ತೀನಿ ಹಾಗೆ ಹೀಗೆ ಅಂತ. ಮತ್ತು ಲಾಸ್ಟ್ ನಾನು ಹೇಳಿದೆ, ಸ್ವಲ್ಪ ನಾಷ್ಟ ಆಗಿದ್ರೆ ಸ್ವಲ್ಪ ಸಾಫ್ಟ್ ಮಾತಾಡಿದೆ. ಏನು ನನಗೆ ಮರ್ಡ್ರ್ ಬೆದರಿಕೆ ಹಾಕ್ತೀನಿ, ಕೊಲೆ ಮಾಡ್ತೀನಿ ಅಂತ ನಾನು ಜೋರು ಮಾಡಿದೆ. ಸ್ವಲ್ಪ ಸಾಫ್ಟಾಗಿ ಮಾತಾಡಿ ಸಿಕ್ಕಾಬಿಟ್ಟು ರಫ್ ಮಾತಾಡಿದೆ.